ಅಂಗಾರಕಟ್ಟೆ ಬಾಲಕುದುರು ಶ್ರೀಮಠ ಪರಂಪರೆಗೆ ಒಳಪಟ್ಟು ಅನೇಕ ವರ್ಷದಿಂದ ಸಂಪರ್ಕ ಇಲ್ಲದ ಮುತ್ತೂರಿನ ನಾಗಮಂಡಲದ ವೈದ್ಯ ಕುಟುಂಬದವರು ಶ್ರೀಮಠದ ಶ್ರೀ ನೃಸಿಂಹ ಶಮಾ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಮುತ್ತೂರಿಗೆ ಬರಮಾಡಿಕೊಳ್ಳಲಾಯಿತು. ನಾವು ದಂಪತಿಗಳಾದ ಕೃಷ್ಣ ಪ್ರಸಾದ್ ವೈದ್ಯ ಸುಮಾ ದಂಪತಿಗಳಿಂದ ಅವರ ಮನೆಯಲ್ಲಿ ಗುರುಗಳ ಪಾದ ಪೂಜೆ ಗುರುಭಿಕ್ಷೆ ನೆರವೇರಿತು. ಈ ಸಂದರ್ಭ ಶ್ರೀಗಳು ಶಿಷ್ಯ ವರ್ಗದವರಿಗೆ ಫಲಮಂತ್ರಾಕ್ಷತೆ ನೀಡಿ ಅನುಗ್ರಹ ಮಾಡಿ ಮಾತನಾಡಿ ಅನೇಕ ವರ್ಷದ ಬಳಿಕ ಮೂಲ ಶಿಷ್ಯ ವರ್ಗದವರ ಮನೆಗೆ ಆಗಮಿಸಿದ ಕುರಿತು ಸಂತೋಷ ವ್ಯಕ್ತಪಡಿಸಿದರು. ಮುಂದಿನ ದಿನದಲ್ಲಿ ಶ್ರೀಮಠದಲ್ಲಿ ನಡೆಯುವ ದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಕ್ಕೆ ಇನ್ನಿತರ ಕಾರ್ಯಕ್ರಮದಲ್ಲಿ ನಿಮ್ಮ ವಂಶಸ್ಥರು ತೊಡಗಿಸಿಕೊಂಡು ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಹೇಳಿದರು. ಈ ಸಂದರ್ಭ ಬಾಲಕೃಷ್ಣ ವೈದ್ಯ, ನಟರಾಜ ವೈದ್ಯ, ಚಂದ್ರಶೇಖರ ವೈದ್ಯ, ನೀಲಕಂಠ ವೈದ್ಯ ಇನ್ನಿತರರು ಉಪಸ್ಥಿತರಿದ್ದರು. ಬಳಿಕ 11 ಗಂಟೆಗೆ ಮರಾಳಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಜರುಗಿದ 1800 ತೆಂಗಿನಕಾಯಿ ಗಣ ಹೋಮದಲ್ಲಿ ಭಾಗವಹಿಸಿ ಫಲಮಂತ್ರಾಕ್ಷತೆ ಆಶೀರ್ವಚನ ನೀಡಿದರು. ಶಕ್ತಿಯಾಯ ನೇಮ ಶ್ರೇಕಾಣ ಋಣಮಧ್ಯ ಜೋಮೋದ ಪ್ರದಾಯ ನೇಮ ಆಕಾಶ ವಿಜಯ ಪ್ರದಾಯ ನೇಮ ಓಂ
ಈ ಒಂದು ಪರಿಸರದಲ್ಲಿ ಭಾಗವತ ಅದ್ವೈತ ಸಂಪ್ರದಾಯ ಜೊತೆಗೆ ಭಾಗವತ ಸಂಪ್ರದಾಯ ಮೂಲದಲ್ಲಿ ಹಾಗೆ ಅದನ್ನು ಆಚರಿಸಿಕೊಂಡು ಬರ್ತಕ್ಕಂತಹ ಒಂದು ಸಂಪ್ರದಾಯ ಶಂಕರಾಚಾರ್ಯರು ಮಧ್ಯೆ ಹೋಗಿರ್ತಕ್ಕಂತಹ ಒಂದು ಉಲ್ಲೇಖವನ್ನು ಸಹ ಇರ್ತಾರೆ. ಒಟ್ಟಿನಲ್ಲಿ ಸುಂದರವಾದಂತಹ ಆ ಪರಿಸರದಲ್ಲಿ ಜೀವನೋದ್ಧಾರಿಗಳು ನಡೀತಾ ಇದೆ. ತಾವುಗಳೆಲ್ಲ ಅದರಲ್ಲಿ ಭಾಗವಹಿಸಿ ತಮ್ಮ ಆಯುಧ ಸೇವೆಯನ್ನು ಸಲ್ಲಿಸಿದೆ. ಏಪ್ರಿಲ್ 9-12 ಪ್ರತಿಷ್ಠಾನ ವೈದ್ಯ ಕುಟುಂಬಕ್ಕೂ ಹಾಗೂ ಮಠಕ್ಕೂ ಅನನ್ಯವಾದಂತಹ ಸಂಬಂಧ ಇದ್ದಿದ್ದು ಮೊದಲಿಂದ ನಮಗೆ ದಾಖಲಾತಿಗಳಲ್ಲಿ ಉಪಲಬ್ಧ ಇದೆ. ವೈದ್ಯರ ಮನೆಯಲ್ಲೂ ಸಹ ಪತ್ರ ವ್ಯವಹಾರಗಳು ಇತ್ಯಾದಿ ದಾಖಲಾತಿಗಳು ಸಹ ಸಿಕ್ಕಿದೆ. ಅದರಿಂದ ಮೊದಲಿಂದನೂ ಸಂಪರ್ಕ ಇರುವಂತಹ ಕುಟುಂಬ ಅದನ್ನು ಇವತ್ತು ಮುಂದುವರಿಸ್ಕೊಳ್ಬೇಕು. ಮುಂದೆ ಕುಟುಂಬದವರು ನಮ್ಮ ಮಠದಕ್ಕೆ ನಡ್ಕೊಳ್ಬೇಕು ಅನ್ನೋಂಥ ಒಂದು ಅಪೇಕ್ಷೆಯಿಂದ ಎಲ್ಲರೂ ಬಂದು ಸೇರಿಕೊಂಡಿದ್ದರು. ಜೊತೆಗೆ ಇವತ್ತು ಮನೆಗೆ ಎಲ್ಲರೂ ಕಳಿಸಿ ಪಾಲ ಪೂಜೆ ಇತ್ಯಾದಿಗಳನ್ನು ಮಾಡಿಸಿ ಆ ಸಂಬಂಧವನ್ನು ಮುಂದುವರಿಸಿದ ದಿವಸದಲ್ಲಿ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಫಲವನ್ನು ನಾವು ಅನುಭವಿಸಬೇಕು. ಜೊತೆಗೆ ನಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನು ನಾವು ಮಾಡಿಕೊಳ್ಳಬೇಕು. ಆ ದಿಸೆಯಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗೋಣ. ಭಗವಂತ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಕಳಿಸಲಿ. ಲಕ್ಷ್ಮೀ ನರಸಿಂಹಾಚಾರ ಅಂದರಲ್ಲಿ ನಿಮ್ಮೆಲ್ಲರ ಉಜ್ವಲ ಭವಿಷ್ಯದ ಪ್ರಾರ್ಥಿಸ್ತ ಈ ಎರಡು ಮಾತನ್ನು ಮುಗಿಸ್ತೇನೆ. ಇನ್ನೊಂದು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿರ್ತದಲ್ಲೂ, ಇವತ್ತಿನ ದಿವಸ ಗುರು ಶಿಷ್ಯ ಪರಂಪರೆಗೆ ನಮ್ಮ ಪರಂಪರೆಯಲ್ಲಿ ವಿಶೇಷವಾಗಿ ಮಹತ್ವ ಇದೆ. ಎಷ್ಟೋ ವರ್ಷಗಳಿಂದ ಸಂಬಂಧ ಬಿಟ್ಟು ಹೋಗಿರತಕ್ಕಂಥದ್ದು ವೈದ್ಯರ ಕುಟುಂಬದವರು ಮೊನ್ನೆ ಮಠಕ್ಕೆ ಬಂದು ಇದೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಮನೆಗೆ ಸಹ ಕಳಿಸಿ ಪಾಲ್ಗೊಂಡು ಹೆಚ್ಚಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಆ ಒಂದು ಸಂಬಂಧವನ್ನು ಮುಂದುವರಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. 3 ತಲೆಮಾರು ಹೆಚ್ಚು ಕಮ್ಮಿ ಆ ಸಂಬಂಧ ಬಿಟ್ಟು ಹೋಗಿತ್ತು. ಮಠಕ್ಕೂ ಅವರಿಗಿರುವಂತಹ ಸಂಬಂಧ ಮಧ್ಯೆ ಭಿನ್ನವಾಗಿತ್ತು. ಈಗ ಅವರು ಪುನಃ ಬಂದು ಮಠದ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಹಾಗೆ ಆ ಒಂದು ಗುರು ಶಿಷ್ಯ ಪರಂಪರೆಯನ್ನು ತಮ್ಮ ಕರ್ತವ್ಯದಿಂದ ನಾವು ನಿಲ್ಲಿಸುತ್ತೇವೆ ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಸಹ ಪ್ರಾರ್ಥಿಸಿಕೊಂಡಿದ್ದಾರೆ. ಹಾಗೆ ಒಟ್ಟಿನಲ್ಲಿ ಆ ಸನಾತನವಾದಂತಹ ಪರಂಪರೆ